ನಮಸ್ಕಾರ ಸ್ನೇಹಿತರೆ ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು 10ನೇ ತರಗತಿಯ ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಕೊಂತ ಹೋಗಣಂತೆ ಈ ಒಂದು ವಿಡಿಯೋ ಸರಣಿಯಲ್ಲಿ ನೀವು ಒಟ್ಟಾರೆಯಾಗಿ 12 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವಿರಿ ಹೌದು 12 ಮಾದರಿ ಪ್ರಶ್ನೆ ಪತ್ರಿಕೆಗಳು ಯಾವ ಯಾವು 2022 ಜೂನ್ 2022 ಏಪ್ರಿಲ್ 2021 ಏಪ್ರಿಲ್ 2020 ಜೂನ್ 2020 ಏಪ್ರಿಲ್ 2019 ಜೂನ್ 2019 ಏಪ್ರಿಲ್ 2018 ಜೂನ್ 2018 ಏಪ್ರಿಲ್ ಈ ಒಂದು ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆಗಳು ಅದರ ಜೊತೆಗೆ ಆನುವಲ್ ಎಕ್ಸಾಮಿನೇಷನ್ ಅಂತಂದ್ರೆ ವಾರ್ಷಿಕ ಪರೀಕ್ಷೆಗಳ ಪ್ರಶ್ನೋತ್ತರಗಳನ್ನು ನೋಡ್ಕೊಂತ ಹೋಗಣಂತೆ ಅದರ ಜೊತೆಗೆ ಕೊಟ್ಟಿದ್ದಾರೆ Model question papers of 2020, 21, 2019-20, set 1, 19-20, set 2. 2023 ದು ಇನ್ನು ಸೆಟ್ ಗಳು ಬಿಟ್ಟಿಲ್ಲ ಬಿಟ್ ನಂತರ ಅದರದ್ದು ಕೂಡ ಏನು ಮಾಡಣ್ರಿ ವಿಡಿಯೋ ಮಾಡ್ಕೊಂತ ಹೋಗೋಣಂತೆ ಇಲ್ಲಿ ಚಾಪ್ಟರ್ ವೈಸ್ ಪ್ರಶ್ನೆಗಳಿದ್ದಾವೆ ಅದು ಇಂಗ್ಲಿಷ್ ಒಳಗಡೆ ಇದ್ದಾವೆ ಅದನ್ನು ನಾವು ಕನ್ನಡದಲ್ಲಿ ತರ್ಜುಮೆ ಮಾಡೋಣಂತೆ ಚಾಪ್ಟರ್ ವೈಸ್ ಪ್ರಶ್ನೆಗಳನ್ನು ಅವರು ನೀಟಾಗಿ ತೆಗೆದು ಇಟ್ಟಿದ್ದಾರೆ ನೋಡ್ರಿ ಮಕ್ಕಳೇ ಚಾಪ್ಟರ್ ವೈಸ್ ಅಂತಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕನ್ನಡದಲ್ಲಿ ಏನಂತೀರಿ ಸಮಾಂತರ ಶ್ರೇಣಿಗಳು ಅಂತ ಪಾಠ ಇದು ಸಮಾಂತರ ಶ್ರೇಣಿಗಳಲ್ಲಿ ಒಟ್ಟಾರೆಯಾಗಿ 2018 ರಿಂದ 2022 ರವರೆಗೆ ಎಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಆನುವಲ್ ಎಕ್ಸಾಮ್ ಒಳಗಡೆ ವಾರ್ಷಿಕ ಪರೀಕ್ಷೆಯಲ್ಲಿ ಮಾಡೆಲ್ ಕ್ವೆಶ್ಚನ್ ಪೇಪರ್ ಒಳಗಡೆ ಅವೆಲ್ಲವನ್ನು ನಾವೇನು ಮಾಡೋಣ ಈಗ ಸಾಲ್ವ್ ಮಾಡ್ಕೊಂತ ಹೋಗೋಣಂತೆ ಚಾಪ್ಟರ್ ವೈಸ್ ಮಾಡ್ಕೊಂತ ಹೋಗೋಣಂತೆ ಸರಿನಾ ಒಂದನೇ ಪ್ರಶ್ನೆ ಇನ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 5 3 1 ಮೈನಸ್ 1 ದ ಕಾಮನ್ ಡಿಫ್ರೆನ್ಸ್ ಈಸ್ ಅಂತಂದರೆ ಒಂದು ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ ಆ ಸಮಾಂತರ ಶ್ರೇಣಿಯಲ್ಲಿ 5 3 1 ಮೈನಸ್ 1 ಅಂತಕ್ಕಂಥ ಪದಗಳಿದ್ದಾವೆ ಈ ಒಂದು ಪದದ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಸಾಮಾನ್ಯ ವ್ಯತ್ಯಾಸ ಯಾವ ಥರ ಮಾಡ್ತೀರಾ ಸಾಮಾನ್ಯ ವ್ಯತ್ಯಾಸ ಮಾಡುವ ವಿಧಾನ ಏನು ನಿಮ್ಗೆ ಗೊತ್ತಿದೆ ಆಲ್ರೆಡಿ ಏನು ಮಕ್ಕಳೇ ದತ್ತ ಏನು ಬರಿಬೇಕು ಮೊದಲು ಸಂಖ್ಯೆಗಳನ್ನು ಬರ್ಕೊಂತ ಹೋಗಿ ಇದು ಟಿಕ್ ಮಾಡದೈತಿ ಟಿಕ್ ಮಾಡದೈತಿ ನೀವು ಉತ್ತರವನ್ನು ಡೈರೆಕ್ಟಾಗಿ ಟಿಕ್ ಮಾಡಬೇಕು ಅಂದರೂ ಕೂಡ ನಾವು ಲೆಕ್ಕ ಮಾಡಬೇಕಲ್ಲ ಸುಮ್ಮ ಸುಮ್ಮನೆ ಹೆಂಗೆ ಉತ್ತರ ಮಾಡೋಕ್ಕಾಗ್ತದೆ ಅದಕ್ಕೆ ಡಿ ಸೂತ್ರ ಏನು ರೀ ಎ ಟು ಮೈನಸ್ ಎ ಒನ್ ಎರಡನೇ ಪದ ಮೈನಸ್ ಒಂದನೇ ಪದ ಎರಡನೇ ಪದ ಏನಿದೆ 3 ಮೈನಸ್ ಒಂದನೇ ಪದ ಏನಿದೆ 5 ಮೂರಲ್ಲಿ 5 ತೆಗಿರಿ ಎಷ್ಟು ಉಳಿತದೆ ಮಕ್ಕಳೇ ಮೈನಸ್ 2 ದೊಡ್ಡ ಅಂಕಿ ಚಿಹ್ನೆ ಇಡಬೇಕು ದೊಡ್ಡ ಅಂಕಿ ಚಿಹ್ನೆ ಮೈನಸ್ ಇದ್ದರೆ ಮೈನಸ್ ಇಡಬೇಕು ಪ್ಲಸ್ ಇದ್ದರೆ ಪ್ಲಸ್ ಇಡಬೇಕು ಅರ್ಥ ಆಯ್ತಾ ಉತ್ತರ ಏನು ಬಂತು ಮೈನಸ್ 2 ಎ ಸರಿಯಾದ ಉತ್ತರ ಆಗ್ತದೆ ಸರಿ ಉತ್ತರ ಯಾವುದು ಎ ಮೈನಸ್ 2 ಮುಂದೆ ಎರಡನೇ ಪ್ರಶ್ನೆ ದ ಕಾಮನ್ ಡಿಫ್ರೆನ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ 8 5 2 - 1 ಈಸ್ ಅಂದರೆ ಒಂದು ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ 8 5 2 - 1 ಅಂತೇಳಿಕೆ ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಅಂತಂದರೆ ಸಾಮಾನ್ಯ ವ್ಯತ್ಯಾಸದ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರ್ತದೆ ಅಂತಂದಂಗೆ ಹಾಗಾಗಿ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿದು ನಾವು ಏನ್ಬೇಕು ರೀ ಪ್ರಾಕ್ಟೀಸ್ ಮಾಡ್ಕೊತ ಹೋಗಬೇಕು ಅಂದರೆ ಸಾಮಾನ್ಯ ವ್ಯತ್ಯಾಸ ಏನ್ರಿ ಸೂತ್ರ ಹಾಕಬೇಕಾಗ್ತದೆ ಡಿನ ಬೆಲೆ ಎ ಟು ಮೈನಸ್ ಎ ಒನ್ ಎರಡನೇ ಪದ 5 ಒಂದನೇ ಪದ 8 ಐದರಲ್ಲಿ 8 ಆದರೆ ಮೈನಸ್ 3 ಉತ್ತರ ಎಷ್ಟು ಬಂದ್ರಿ ಮೈನಸ್ 3 ಅಂತ ಬರ್ತದೆ ಮೂರನೇ ಪ್ರಶ್ನೆ 4 x 10 ಇವು ಸಮಾಂತರ ಶ್ರೇಣಿಯಲ್ಲಿವೆ ಹಾಗಿದ್ದಾಗ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಇದು ಇಂಪಾರ್ಟೆಂಟ್ ಕ್ವಶನ್ ಆಗ್ತದೆ ಏನಪ್ಪ ಇಲ್ಲಿ 4 x 10 ಅಂತ ಕೊಟ್ಟಿದ್ದಾರೆ ಯಾವಾಗ ಕೇಳಿದ ಪ್ರಶ್ನೆ ಇದು ಏಪ್ರಿಲ್ 2021 ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಪ್ರಶ್ನೆ 4 x 10 ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಮೂರು ಸಂಖ್ಯೆಗಳು ಸಮಾಂತರ ಶ್ರೇಣಿಯಲ್ಲಿದ್ದಾಗ ಅವುಗಳನ್ನು ಎ ಬಿ ಮತ್ತು ಸಿ ಅಂತ ನಾವು ತೆಗೆದುಕೊಳ್ಬೇಕು ಆ ರೀತಿ ತೆಗೆದುಕೊಂಡಾಗ ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ ಸಿ ಡಿವೈಡೆಡ್ ಬೈ 2 ಅಂತಕ್ಕಂಥ ಸೂತ್ರವನ್ನು ಹಚ್ಚಬೇಕು ಈ ಥರದ ಪ್ರಶ್ನೆಗಳಿಗೆ ಏನು ಸೂತ್ರ ಹಚ್ಬೇಕು ರೀ ಎ ಪ್ಲಸ್ ಸಿ ಡಿವೈಡೆಡ್ ಬೈ 2 ಅಂತಕ್ಕಂತಹ ಸೂತ್ರ ಹಚ್ಚಬೇಕು ದಿಸ್ ಈಸ್ ಈಕ್ವಲ್ ಟು ಎನ ಬೆಲೆ 4 ಸಿನ ಬೆಲೆ 10 ಭಾಗಲೇ 2 10 + 4 = 14 / 2 2 × 2 = 7 / 14 ಅಂದರೆ ಮಧ್ಯದ ಪದ ಬಿ ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಬಂತು ರೀ 7 ಅಂತ ಬಂತು ಅರ್ಥ ಅರ್ಥ ಐತ್ರಿ ಉತ್ತರ ಏನು ರೀ ಡಿ 7 ಅಂತ ನಾವು ಟಿಕ್ ಮಾಡಬೇಕಾಗ್ತದೆ
ಇಂಪಾರ್ಟೆಂಟ್ ಕ್ವಶನ್ ಇದು ಏಪ್ರಿಲ್ 2021ರಲ್ಲಿ ಕೇಳ್ತಕ್ಕಂತಹ ಪ್ರಶ್ನೆ. ನಾಲ್ಕನೇ ಪ್ರಶ್ನೆ, ದ ಸಮ್ ಆಫ್ ಟೂ ಕಾನ್ಸಿಕ್ಯೂಟಿವ್ ಇಂಟಿಜರ್ಸ್ ಇಸ್ 27, ದೆನ್ ದ ಇಂಟಿಜರ್ಸ್ ಆರ್, ಎರಡು ಸಂಖ್ಯೆಗಳ ಎರಡು ಅನುಕ್ರಮ ಸಂಖ್ಯೆಗಳ ಮೊತ್ತ 27, ಎರಡು ಅನುಕ್ರಮ ಸಂಖ್ಯೆಗಳ ಮೊತ್ತ 27 ಹಾಗಿದ್ದಾಗ ಆ ಎರಡು ಅನುಕ್ರಮ ಸಂಖ್ಯೆಗಳು ಯಾವುವು ಅಂತ ಹೇಳ್ತಾರೆ. ಎರಡು ಅನುಕ್ರಮ ಸಂಖ್ಯೆಗಳನ್ನು ಅಂತೀರಿ, ಅವೆರಡು ಕೂಡಿಸಿ ಎಷ್ಟು ಬರ್ಕೋತೀವಿ ಉತ್ತರ 27 ಬರಬೇಕಂತ. ಆ ಸಂಖ್ಯೆಗಳು ಅಕ್ಕಪಕ್ಕದಲ್ಲಿರಬೇಕು, ಆಜು ಬಾಜು ಇರಬೇಕು. 7 ಮತ್ತು 20 ಸೇರಿಸಿದ್ರೆ 27 ಆಗ್ತದೆ, ಆದರೆ 7ರ ಪಕ್ಕದಲ್ಲಿ 20 ಇರ್ತದ, 7ರ ಪಕ್ಕದಲ್ಲಿ ಏನಿರ್ತದೆ 8 ಇರ್ತದೆ, ಹೌದಿಲ್ಲರಿ ಮಕ್ಕಳೇ? ಹಾಗಿದ್ರೆ ಇದು ಅನುಕ್ರಮ ಸಂಖ್ಯೆಗಳ ಅನುಕ್ರಮ ಸಂಖ್ಯೆಗಳಲ್ಲ, ಇವೆರಡು ಅನುಕ್ರಮ ಸಂಖ್ಯೆಗಳ ಅಲ್ಲ, ಇವೆರಡು ಅನುಕ್ರಮ ಸಂಖ್ಯೆಗಳ. ಅವರೇನೆಂದರೆ ಕಾನ್ಸಿಕ್ಯೂಟಿವ್ ಇಂಟಿಜರ್ಸ್ 27 ಬರಬೇಕಂದ್ರೆ ಅವರು ಇವೆರಡು ಕೂಡಿಸ 27 ಬರ್ತದ, ಮೈನಸ್ 27 ಬರ್ತದೆ. ಇವೆರಡು ಕೂಡಿಸಿ ಏನು ಬರ್ತದೆ ಮಕ್ಕಳೇ? ಮೈನಸ್ 13, ಮೈನಸ್ 14, ಮೈನಸ್ 27. ಅವ್ರು ಕೇಳ್ತಾ ಇರೋದು ಪ್ಲಸ್ 27 ಆಗಿದ್ರೆ ಉತ್ತರ ಯಾವುದ್ರಿ? 13 ಮತ್ತು 14 ಬಿ. ಅರ್ಥ ಆಯ್ತಾ? ಏಪ್ರಿಲ್ 2021ನೇ ಪ್ರಶ್ನೆ. ಮುಂದೆ ಇದು ಇಂಪಾರ್ಟೆಂಟ್ ಕ್ವಶನ್ ಆಗ್ತದೆ, ಏಪ್ರಿಲ್ 2021ರಲ್ಲಿ ಕೇಳಿದ್ದು. ಏನು ಪ್ರಶ್ನೆ? ದ ಎಂತ್ ಟರ್ಮ್ ಆಫ್ ಎನ್ ಎ ಪಿ, ಎ ಎನ್ ಇಸ್ ಈಕ್ವಲ್ ಟು 4n+5, ದೆನ್ ದ ಫಿಫ್ತ್ ಟರ್ಮ್ ಈಸ್ ಅಂತಂದರೆ, ಒಂದು ಸಮಾಂತರ ಶ್ರೇಣಿಯ ಎನ್ನೇ ಪದವು ಎ ಎನ್ ಇಸ್ ಈಕ್ವಲ್ ಟು 4n+5 ಆಗಿದೆ. ಎನ್ ಇಸ್ ಈಕ್ವಲ್ ಟು 4n+5 ಆಗಿದೆ, ಆದರೆ ಐದನೇ ಪದವನ್ನು ಕಂಡುಹಿಡಿಯಿರಿ. ಎನ್ ಇದ್ದಲ್ಲಿ ಏನು ಬರಿಬೇಕಂತ್ರಿ? 5 ಬರಿಬೇಕಂತೆ. ಐದನೇ ಪದ ಅಂತಂದರೆ ಎನ್ ಇದ್ದಲ್ಲಿ 5 ಇಸ್ ಈಕ್ವಲ್ ಟು 4 ಬ್ರಾಕೆಟ್ 5+5, 4 ಇದ್ದಲೇ 20+5, 20+5 25, ಉತ್ತರ ಸಿ ಅಂತ ಆಯಿತು. ಸಿ ಉತ್ತರ 25. ಇದನ್ನು ಕೂಡ ನೀವು ಇಂಪಾರ್ಟೆಂಟ್ ಅಂತ ಹಾಕ್ಕೊಳ್ಬಹುದು. ಮುಂದಿನ ಪ್ರಶ್ನೆ, ಏಪ್ರಿಲ್ 2021, ಯಾಕಂದರೆ ಕೊರೋನಾ ಬಂದಿದ್ದಕ್ಕೆ ಆಲ್ಮೋಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದು, ಹಾಗಾಗಿ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಜಾಸ್ತಿ ಇದೆ ನೋಟು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಅರ್ಥಮೆಟಿಕ್ ಪ್ರೊಗ್ರೆಷನ್, ಕೆಳಗಿನವುಗಳಲ್ಲಿ ಯಾವುದು ಸಮಾಂತರ ಶ್ರೇಣಿ ಆಗಿದೆ? ಕೆಳಗಿನವುಗಳಲ್ಲಿ ಯಾವುದು ಸಮಾಂತರ ಶ್ರೇಣಿ ಆಗಿದೆ? ಸಮಾಂತರ ಶ್ರೇಣಿ ಆಗಬೇಕಂದ್ರೆ ಸಾಮಾನ್ಯ ವ್ಯತ್ಯಾಸ ಏನಿರಬೇಕು ರೀ? ಸಮನಾಗಿ ಇರಬೇಕು. ಸಾಮಾನ್ಯ ವ್ಯತ್ಯಾಸ ಸಮನಾಗಿ ಇರಬೇಕು. ಇವೆರಡರ ನಡುವಿನ ವ್ಯತ್ಯಾಸ ಎಷ್ಟು? 1. ಇಲ್ಲಿ ವ್ಯತ್ಯಾಸ 2, ಇಲ್ಲಿ ವ್ಯತ್ಯಾಸ 4. ಇಲ್ಲಿ ವ್ಯತ್ಯಾಸಗಳು ಸಮ ಅದಾವ? ಇಲ್ಲ, ಇದು ಔಟ್. ನೆಕ್ಸ್ಟ್ ಇದನ್ನು ನೋಡಿರಿ, 2 - 2, 2 - 2, 2 - 2, ಇಲ್ಲಿ ವ್ಯತ್ಯಾಸ ಏನಾಗ್ತದೆ? -4. ಇಲ್ಲಿ ವ್ಯತ್ಯಾಸ +4, ಇಲ್ಲಿ ವ್ಯತ್ಯಾಸ -4, +4, -4, +4 ಅಂತಂದಾಗ ಇದು ಕೂಡ ತಪ್ಪು. 1 - 1, -2 ಅದ, 1 ಆದ ಬಳಿಕ -1 ಬಂದೈತೆ, ಅಂದರೆ ಇಲ್ಲಿ ವ್ಯತ್ಯಾಸ ಎಷ್ಟು ಬರ್ತದೆ ರೀ? -2 ವ್ಯತ್ಯಾಸ ಬರ್ತದೆ. 1 ಆದ ಬಳಿಕ 0 ಬರಬೇಕಾಗಿತ್ತು, ಹೌದಲ್ರಿ? 1 ಆದ ಬಳಿಕ 0 ಆದ -1, -2, -3 ಬರಬೇಕಾಗಿತ್ತು. ಇದು ಕೂಡ ಸಮಾಂತರ ಶ್ರೇಣಿ ಅಲ್ಲ. ಇದು ನೋಡಿರಿ, 1 - 4 ಕೂಡಿಸ್ರಿ ಏನು ಬರ್ತದೆ? 5. 5 - 4 ಕೂಡಿಸ್ರಿ 9, ಅಂದರೆ ಇದು ಸಮಾಂತರ ಶ್ರೇಣಿನಾ? ಹೌದು, ಬಿ ಉತ್ತರ ಆಗ್ತದೆ. ಪ್ರಶ್ನೆ 7, 11ನೇ ಪದ ಆಫ್ ಎನ್ ಎ ಪಿ -3 - -1 - 1 - 3 ಅಂತ ಇದೆ. ಈ ಒಂದು ಸಮಾಂತರ ಶ್ರೇಣಿಯ ಎಷ್ಟನೇ ಪದವನ್ನು ಕಂಡುಹಿಡಬೇಕಂದ್ರಿ? 11ನೇ ಪದವನ್ನು ಕಂಡುಹಿಡಿಬೇಕು. ಮೊದಲು ಡಿ ಕಂಡುಹಿಡಿಯೋಣ. ಡಿ ಅಂತಂದರೆ a2 - a1. a2 ಅಂದರೆ ಎರಡನೇ ಪದ -1, ಮೈನಸ್ a1 ಅಂದರೆ -3, ಡಬಲ್ ಮೈನಸ್ ಆದ ನೋಡ್ರಿ ಬ್ರಾಕೆಟ್ ಹಾಕಿ, -1 - -+3, 3ರಲ್ಲಿ 1 ತೆಗಿರಿ 2, ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂತು ರೀ? 2 ಬಂತು. ಕೇಳಿದ್ದೇನವರು? 11ನೇ ಪದ, ಹೌದಾ? 11ನೇ ಪದವನ್ನು ಹೆಂಗೆ ಬರಿಬೋದು? a11 = a+10d. ಏನ ಬೆಲೆ ಎಷ್ಟು? ಏನ ಬೆಲೆ? -3 + 10 ಗುಂಡ್ಲೆ ಡಿನ ಬೆಲೆ 2. ದಿಸ್ ಇಸ್ ಈಕ್ವಲ್ ಟು -3 + 10 = 20. 20ರಲ್ಲಿ 3ನ್ನು ತೆಗಿರಿ, 17 ಉಳಿತದೆ. ದೊಡ್ಡ ಅಂಕಿ ಚಿನ್ನಿ ಪ್ಲಸ್ ಇದೆ, ಪ್ಲಸ್ ಬಂತು. ಉತ್ತರ ಏನು ಬಂತ್ರಿ? +17. -17 - 17 ಉತ್ತರ ಬರ್ತದೆ, ಡಿ ಸರಿ ಉತ್ತರ ಆಗ್ತದೆ. 8ನೇ ಪ್ರಶ್ನೆ, ಇದನ್ನು ಏಪ್ರಿಲ್ 2021ರಲ್ಲಿ ಕೇಳಿದ್ದಾರೆ. ದ ಸಮ್ ಆಫ್ ದ ಫಸ್ಟ್ 10 ಟರ್ಮ್ಸ್ ಆಫ್ ಎನ್ ಎ ಪಿ ಈಸ್ 155, ದ ಸಮ್ ಆಫ್
The first 9 terms of an AP is 126, then 10th term is ಅಂತ ಕೇಳ್ತಾರೆ. ಅಂತಂದರೆ ಒಂದು ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತ 155. ಮೊದಲ 10 ಪದಗಳ ಮೊತ್ತ 155 ಅಂದರೆ ಎಸ್ 10 ಇಸ್ ಈಕ್ವಲ್ ಟು 155. ಅದೇ ರೀತಿಯಾಗಿ ಫಸ್ಟ್ 9 ಟರ್ಮ್ಸ್ ಮೊದಲ 9 ಪದಗಳ ಮೊತ್ತ ಎಸ್ 9 ಇಸ್ ಈಕ್ವಲ್ ಟು 126. ಮೊದಲ 9 ಪದಗಳ ಮೊತ್ತ ಕೇಳ್ತಾ ಇರೋದು ಎ 10 ಇಸ್ ಈಕ್ವಲ್ ಟು ಪ್ರಶ್ನಾರ್ಥಕ ಚಿಹ್ನೆ. ಒಂದು ಸೂತ್ರ ಇದೆ, ಎ ಎನ್ ಇಸ್ ಈಕ್ವಲ್ ಟು ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ 1 ಅಂತ. ಈ ಸೂತ್ರ ಇದನ್ನು ನೆನಪಿಟ್ಕೋಬೇಕು. ಎ ಎನ್ ಇಸ್ ಈಕ್ವಲ್ ಟು ಏನು ಸೂತ್ರ? ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ 1. ಎ ಎನ್ ಎನ್ ಇದ್ರಲ್ಲಿ ಏನು ಹಾಕ್ಬೇಕು ನಾನು? 10. ಎ 10 ಇಸ್ ಈಕ್ವಲ್ ಟು ಎಸ್ 10 ಮೈನಸ್ ಎಸ್ 10 ಮೈನಸ್ 1 ಅಂತ ಬರಿಬೋದು. ಎಸ್ 10 ಬೆಲೆ ಎಷ್ಟು ರೀ? 155. ಮೈನಸ್ 10 ಮೈನಸ್ ಅಂದರೆ 9. ಎಸ್ 9 ಬೆಲೆ 126. ಮೈನಸ್ ಮಾಡೋದಂತೆ ಐ ಥಿಂಕ್ 29 ಬರ್ಬೋದು ಉತ್ತರ. 26 46. ಹಾಂ ಓಕೆ, 29 ಬರ್ತದೆ ಉತ್ತರ. ಸಿ ಇದೆ ನೋಡಿರಲಿ, ಸಿ ಉತ್ತರ 29 ಇದೆ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಅಂತ ನೀವು ಹಾಕಬೇಕು. 8ನೇ ಪ್ರಶ್ನೆ ಇದು ಕೂಡ ಏನ್ರಿ, ಇದು ಇಂಪಾರ್ಟೆಂಟ್ ಕ್ವಶನ್. ಸೂತ್ರ ಏನು? ಎ ಎನ್ ಇಸ್ ಈಕ್ವಲ್ ಟು ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ 1 ಅಂತ ಆಗ್ತದೆ. ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್, 2021 ಏಪ್ರಿಲ್ನಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ. ಪ್ರಶ್ನೆ 9. ಇಫ್ ದ ಎಂತ್ ಟರ್ಮ್ ಆಫ್ ಎನ್ ಎ ಪಿ, ಒಂದು ಸಮಾಂತರ ಶ್ರೇಣಿಯ ಎನ್ನೇ ಪದವು ಏನ್ ಇಸ್ ಈಕ್ವಲ್ ಟು 3n - 2, ಹಾಗಿದ್ದಾಗ 9ನೇ ಪದವನ್ನು ಕಂಡುಹಿಡಿಯಿರಿ. ಎ ಎನ್ ಇಸ್ ಈಕ್ವಲ್ ಟು 3n - 2 ಅಂತ ಕೊಟ್ಟಿದ್ದಾರೆ. ಎ ಎನ್ ನೋಡೋಣ. ಓಕೆ, ಇದನ್ನು ರೆಡಿ ಮಾಡಿದ್ರೆ ಯಾರು ನೋಡ್ರಿ? ಶ್ರೀ ವಿಶ್ವನಾಥ್ ಸಂಗಮ್ ಗೌರ್ಮೆಂಟ್ ಹೈಸ್ಕೂಲ್ ಜಮಖಂಡಿ ಡಿಸ್ಟ್ರಿಕ್ಟ್ ಯಾವುದು? ಬಾಗಲಕೋಟ್. ಹೌದಾ? ಅವ್ರಿಗೊಂದೇನು ಮಾಡೋಣ, ಧನ್ಯವಾದವನ್ನು ಹೇಳೋಣಂತ ಹೇಳಿ ಮುಂದಕ್ಕೆ ಹೋಗೋಣಂತ್ರಿ. ಓಕೆ, ಇಲ್ಲಿ ಎ ಎನ್ ಬೆಲೆ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಏನು ಬೆಲೆ? ಎ ಎನ್ ಇಸ್ ಈಕ್ವಲ್ ಟು 3n - 2. ಕೇಳ್ತಾ ಇರೋದೇನು? 9ನೇ ಪದ. 9ನೇ ಪದ ಅಂದರೆ ಎನ್ ಇಸ್ ಈಕ್ವಲ್ ಟು ಏನಾಕಬೇಕು? 9 ಹಾಕ್ಬೇಕಾರು ಮಕ್ಕಳೇ. ಎನ್ ಇಸ್ ಈಕ್ವಲ್ ಟು ಏನಾಕಬೇಕು? ಎನ್ ಇಸ್ ಈಕ್ವಲ್ ಟು 9. ಎನ್ ಇದ್ದಲ್ಲಿ 9 ಹಾಕೋಣ. ಎ ಎನ್ ಇದ್ರಲ್ಲಿ ಹಾಕಣ್ರಿ, 9 ಇಸ್ ಈಕ್ವಲ್ ಟು 3 ಬ್ರಾಕೆಟ್ ಎನ್ ಇದ್ದಲ್ಲಿ 9 ಮೈನಸ್ 2 ಇಸ್ 9 3 27ರಲ್ಲಿ 2 ತೆಗೀರಿ, 25. ಉತ್ತರ 25 ಎಲ್ಲಿದೆ ನೋಡ್ರಿ? ಇಲ್ಲಿದೆ ನೋಡ್ರಿ ಉತ್ತರ 25. ಡಿ ಸರಿಯಾದ ಉತ್ತರ. 10ನೇ ಪ್ರಶ್ನೆ ಏನು ಹೇಳ್ತದೆ ಪ್ರಶ್ನೆ? ಇನ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಫ್ ಎ ಎನ್ ಇಸ್ ಈಕ್ವಲ್ ಟು 2n + 1, ಅಂದರೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಎ ಎನ್ ಕೊಟ್ಟಿದ್ದಾರೆ 2n + 1, ಹಾಗಿದ್ದಾಗ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಏನು ಕಂಡುಹಿಡಿಯಪ್ಪ? ಸಾಮಾನ್ಯ ವ್ಯತ್ಯಾಸ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್, ಏಪ್ರಿಲ್ 2020. ಇದರ ಹಿಂದಿನ ಪ್ರಶ್ನೆಯೂ ಕೂಡ ಏಪ್ರಿಲ್ 2020 ಎನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ. ಇಲ್ಲಿ ಎ ಎನ್ ಕೊಟ್ಟಿದ್ದಾರ, ಎ 1 ಅಂತ ಬರೋಣ. ಫಸ್ಟಿಗೆ ಮೊದಲನೇ ಪದ ಕಂಡುಹಿಡಿಯೋದಂತ್ರಿ. ಮೊದಲನೇ ಪದ ಎ 1 ಇಸ್ ಈಕ್ವಲ್ ಟು 2n - 1, 2 ಅಂದಲೆ 2 + 1 ಇಸ್ ಈಕ್ವಲ್ ಟು ಎಷ್ಟು ಬಂತು ರೀ? 3. ಒಂದನೇ ಪದ ಎಷ್ಟು ಬಂತು? 3. ಎರಡನೇ ಪದ ಕಂಡುಹಿಡಿಯೋಣ, ಎ 2 ಇಸ್ ಈಕ್ವಲ್ ಟು 2 × 2 + 1, 2 × 2 = 4 + 1 ಎಷ್ಟು ಬಂತು ಉತ್ತರ? 5. ಎರಡನೇ ಪದ 5, ಒಂದನೇ ಪದ 3. ಡಿ ಕಂಡುಹಿಡಿಯಬೇಕು, ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ಡಿ ಅಂತಂದರೆ ಎರಡನೇ ಪದ ಮೈನಸ್ ಒಂದನೇ ಪದ. ಎರಡನೇ ಪದ ಎಷ್ಟಿದೆ? 5 ಮೈನಸ್ ಒಂದನೇ ಪದ ಎಷ್ಟಿದೆ? 3. 5ರಲ್ಲಿ 3 ತೆಗೀರಿ, 2. ಅಂದರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂತ್ರಿ? 2. ಎಲ್ಲಿದೆ ಸಾಮಾನ್ಯ ವ್ಯತ್ಯಾಸ? ಸಿನಲ್ಲಿದೆ ನೋಡ್ರಿ. ಸಿನಲ್ಲಿ 2 ಉತ್ತರ ಇದೆಯಾ? ಎಷ್ಟು ಪ್ರಶ್ನೆಗಳಾದವು ರೀ? 10 ಪ್ರಶ್ನೆಗಳಾದವು. 11ನೇ ಪ್ರಶ್ನೆ, ದ ಕಾಮನ್ ಡಿಫ್ರೆನ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 100, 93, 86 ಈಸ್. ಒಂದು ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ, 100, 93, 86 ಇತ್ಯಾದಿ. ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಇದು 2021-22 ಪ್ರಶ್ನೆ ಪತ್ರಿಕೆಯ ಒಂದು ಪ್ರಶ್ನೆ. ಇಲ್ಲಿ ಮೊದಲನೇ ಪದ ಎ 1 ಇಸ್ ಈಕ್ವಲ್ ಟು ಮೊದಲನೇ ಪದ ಎಷ್ಟು ರೀ? 100. ಎರಡನೇ ಪದ ಎಷ್ಟು ಮಕ್ಕಳೇ? 93. 100, 93 ಸೂತ್ರ. ಡಿ ಇಸ್ ಈಕ್ವಲ್ ಟು
ಎರಡನೇ ಪದ ಮೈನಸ್ ಒಂದನೇ ಪದ, ಎರಡನೇ ಪದ ಎಷ್ಟು? ತೊಂಬತ್ತ್ಮೂರು ಮೈನಸ್ ನೂರು. ತೊಂಬತ್ತ್ಮೂರಲ್ಲಿ ನೂರು ಹೋಗಂಗಿಲ್ಲ, ಆದರೂ ಮೈನಸ್ ಮಣ್ಣ ಮೈನಸ್ ಇಡೋಣಂತ್ರಿ. ನೂರೊಳಗೆ ತೊಂಬತ್ತ್ಮೂರು ಹೋದರೆ ಏಳು, ದೊಡ್ಡ ಅಂಕಿ ಚಿಹ್ನೆ ಮೈನಸ್, ಉತ್ತರ ಏನು ಬರ್ತದೆ? ಮೈನಸ್ ಏಳು ಅಂತ ಬರ್ತದೆ. ಹನ್ನೆರಡನೇ ಪ್ರಶ್ನೆ, ಎಂತ್ ಟರ್ಮ್ ಆಫ್ ಎನ್ ಎ ಪಿ ಈಸ್ ಫೈವ್ ಎನ್ ಪ್ಲಸ್ ತ್ರೀ, ದೆನ್ ಥರ್ಡ್ ಟರ್ಮ್ ಆಫ್ ದ ಎ ಪಿ ಈಸ್. ಒಂದು ಸಮಾಂತರ ಶ್ರೇಣಿಯ ಎನ್ನೇ ಪದವು ಐದು ಎನ್ ಪ್ಲಸ್ ಮೂರು ಅಂತ ಇದೆ, ಹಾಗಿದ್ರೆ ಮೂರನೇ ಪದವನ್ನು ಕಂಡುಹಿಡಬೇಕು. ಏನು ಕಂಡುಹಿಡಿದ ಏನು ಕೊಟ್ಟಿದ್ದಾರೆ ಅವರು ಮಕ್ಕಳೇ? ಎ ಎನ್ ಕೊಟ್ಟಿದ್ದಾರೆ. ಎ ಎನ್ ಅಂದರೆ ಎಷ್ಟು? ಐದು ಎನ್ ಪ್ಲಸ್ ಮೂರು. ಕೇಳ್ತಾ ಇರೋದೇನು? ಕೇಳ್ತಾ ಇರೋದು ಮೂರನೇ ಪದ. ಎ ಮೂರು ಈಸ್ ಈಕ್ವಲ್ ಟು ಪ್ರಶ್ನಾರ್ಥಕ ಚಿಹ್ನೆ. ಎನ್ ಇದ್ರೆ ಏನು ಹಾಕ್ಬೇಕು? ಮೂರು. ಎ ಮೂರು ಈಸ್ ಈಕ್ವಲ್ ಟು ಐದು ಬ್ರಾಕೆಟ್ ಮೂರು ಪ್ಲಸ್ ಮೂರು, ಐದು ಮೂರಲೇ ಹದಿನೈದು ಪ್ಲಸ್ ಮೂರು ಎಷ್ಟಾಯಿತು? ಹದಿನೆಂಟು. ಇಲ್ಲಿದ ಉತ್ತರ ಹದಿನೆಂಟು, ಸರಿನಾ? ಈ ಥರ ನೀವು ವರ್ಕ್ ಮಾಡ್ಕೊತ ಹೋಗಬೇಕಾಗ್ತದೆ. ಹದಿನಾಲ್ಕು ಹದಿಮೂರನೇ ಪ್ರಶ್ನೆ, ಇಫ್ ದ ಎಂತ್ ಟರ್ಮ್ ಆಫ್ ಎನ್ ಎ ಪಿ ಈಸ್ ಎ ಎನ್ ಈಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಮೈನಸ್ ತ್ರೀ ಎನ್, ದೆನ್ ಫೈಂಡ್ ದ ಸೆಕೆಂಡ್ ಟರ್ಮ್. ಎರಡನೇ ಪದವನ್ನು ಕಂಡುಹಿಡಬೇಕು. ಸೇಮ್ ಕ್ವೆಶನ್, ಇದು ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದ್ದಾರೆ ನೋಡ್ರಿ ಆ್ಯನ್ಯುವಲ್ ಎಕ್ಸಾಮಿನೇಷನ್. ಎ ಎನ್ ಕೊಟ್ಟಿದ್ದಾರೆ, ಎ ಎನ್ ಈಸ್ ಈಕ್ವಲ್ ಟು ಎಷ್ಟು ಮಕ್ಕಳೇ? ಇಪ್ಪತ್ನಾಲ್ಕು ಮೈನಸ್ ಎರಡು ಎನ್. ಎನ್ ಇದ್ದಲ್ಲಿ ಏನು ಹಾಕಬೇಕು? ಎರಡನೇ ಪದ ಅಂದರೆ ಎನ್ ಇದ್ದಲ್ಲಿ ಎರಡು, ಮೂರನೇ ಪದ ಅಂದರೆ ಮೂರು. ಎ ಎರಡು ಈಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ಮೈನಸ್ ಎರಡು ಗುಂಡ್ಲೆ ಎರಡು. ಎ ಎರಡು ಈಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ಮೈನಸ್ ನಾಲ್ಕು. ಎ ಎರಡು ಈಸ್ ಈಕ್ವಲ್ ಟು ಎಷ್ಟು ಬಂತು ಉತ್ತರ? ಇಪ್ಪತ್ನಾಲ್ಕರಲ್ಲಿ ನಾಲ್ಕು ತೆಗೀರಿ, ಇಪ್ಪತ್ತು ಬಂತ. ಎಲ್ಲಿದೆ ಉತ್ತರ? ಇಪ್ಪತ್ತು. ಹಾಂ, ಏ ಇಲ್ಲಿ ಎರಡೇನಿಲ್ರೋ ನನ್ನ ಮಕ್ಕಳೇ, ಎಷ್ಟಿದೆ? ಮೂರು ಎನ್ ಇದೆ. ನಾವು ಎರಡೇನು ಬರ್ದೀವಲ್ಲಪ್ಪ, ಮೂರು ಎನ್, ಮೂರು ಎರಡಲೆ ಆರು. ಇಪ್ಪತ್ನಾಲ್ಕರಲ್ಲಿ ಆರನ್ನು ತೆಗೀರಿ, ಎ ಎರಡು ಇಸ್ ಈಕ್ವಲ್ ಟು ಹದಿನೆಂಟು ಬರ್ತದೆ, ಅಠರ ಬರ್ತದೆ. ಅಠರ ಎಷ್ಟದಪ್ಪ? ಅಠರ, ಹದಿನೆಂಟು. ಎ ಸರಿಯಾದ ಉತ್ತರ ಆಗ್ತದೆ. ದ ಟೆಂತ್ ಟರ್ಮ್ ಆಫ್ ಎನ್ ಎ ಪಿ ಈ ಒಂದು ಸಮಾಂತರ ಶ್ರೇಣಿಯ ಹತ್ತನೇ ಪದವನ್ನು ಕಂಡುಹಿಡಿಯಿರಿ. ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಪ್ರಶ್ನೆ ಪತ್ರಿಕೆ ಹತ್ತನೇ ಪದ ಕಂಡುಹಿಡಬೇಕಂತ್ರಿ. ಅದಕ್ಕೆ ಮೊದಲು ಎ ಒನ್ ಇಸ್ ಈಕ್ವಲ್ ಟು ಐದು, ಎ ಟು ಇಸ್ ಈಕ್ವಲ್ ಟು ಒಂಬತ್ತು, ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಅಂತಂದರೆ ಒಂಬತ್ತು ಮೈನಸ್ ಐದು, ಡಿ ಇಸ್ ಈಕ್ವಲ್ ಟು ನಾಲ್ಕು ಬಂತು, ಎ ಸಿಕ್ತು ಡಿ ಸಿಕ್ತು. ಕೇಳಿದ್ದೇನು ಕೇಳಿದ್ರೆ ಮಕ್ಕಳೇ? ಏನು ಕೇಳಿದ್ದಾರೆ? ಹತ್ತನೇ ಪದ ಎ ಹತ್ತು ಕೇಳಿದ್ದಾರೆ. ಏನು ಕೇಳಿದರೆ? ಎ ಹತ್ತು. ಸೂತ್ರ ಏನು? ಎ ಪ್ಲಸ್ ಒಂಬತ್ತು ಡಿ. ಎನ ಬೆಲೆ ಎಷ್ಟು? ಐದು ಪ್ಲಸ್ ಒಂಬತ್ತು. ಡಿನ ಬೆಲೆ ಎಷ್ಟು? ನಾಲ್ಕು. ಐದು ಒಂಬತ್ತು ನಾಲ್ಕಲೇ ಮೂವತ್ತಾರು, ಕೂಡಿಸ್ ಎಷ್ಟು ಬಂತು ಉತ್ತರ? ನಲವತ್ತ ಒಂದು ಬರ್ತದೆ ಉತ್ತರ. ಇದು ಎಷ್ಟನೇ ಪ್ರಶ್ನೆ ಅಪ್ಪ? ಇದು ಪ್ರಶ್ನೆ ಹದಿನಾಲ್ಕು. ಆದರೆ ಸೆಟ್ ಒಳಗಡೆ ಮಾಡಲು ಕ್ವಶನ್ ಪೇಪರ್ 2019-20 ಸೆಟ್ ಒನ್ ಒಳಗಡೆ ಇರತಕ್ಕಂತಹ ಪ್ರಶ್ನೆ ಇದು. ಹದಿನೈದನೇ ಪ್ರಶ್ನೆ, ಪ್ರಶ್ನೆ ಹದಿನೈದು, ಇಫ್ ದ ಎಂತ್ ಟರ್ಮ್ ಆಫ್ ಎನ್ ಎ ಪಿ ಈಸ್ ಫೋರ್ ಎನ್ ಸ್ಕ್ವೇರ್ ಮೈನಸ್ ಒನ್, ದೆನ್ ಏತ್ ಟರ್ಮ್. ಒಂದು ಸಮಾಂತರ ಶ್ರೇಣಿಯ ಎನ್ನೇ ಪದ ಎ ಎನ್ ಇಸ್ ಈಕ್ವಲ್ ಟು ನಾಲ್ಕು ಎನ್ ಸ್ಕ್ವೇರ್ ಮೈನಸ್ ಒಂದು ಆಗಿದೆ. ಎ ಎನ್ ಹಾಗಿದ್ದಾಗ ಎಂಟನೇ ಪದ ಕಂಡುಹಿಡಬೇಕಂತ್ರಿ. ಎಂಟನೇ ಪದ ಎ ಎಂಟು ಇಸ್ ಈಕ್ವಲ್ ಟು ಪ್ರಶ್ನಾರ್ಥಕ ಚಿಹ್ನೆ. ಎನ್ ಇದರಲ್ಲಿ ಏನು ಹಾಕ್ಬೇಕಂತೆ? ಎಂಟು, ನಾಲ್ಕು, ಎಂಟು ಸ್ಕ್ವೇರ್ ಮೈನಸ್ ಒಂದು, ನಾಲ್ಕು ಎಂಟು ಎಂಟಲೇ ಅರವತ್ತ್ನಾಲ್ಕು ಮೈನಸ್ ಒಂದು, ನಾಲ್ಕು ನಾಲ್ಕಲೇ ಹದಿನಾರು, ಕೈಲ ಬತ್ತು ಒಂದು, ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಒಂದು, ಇಪ್ಪತ್ತೈದು ಮೈನಸ್ ಒಂದು, ಎರಡುನೂರ ಐವತ್ತೈದು, ಆರರಲ್ಲಿ ಒಂದು ತೆಗಿರಿ, ಎರಡು ನೂರ ಐವತ್ತ ಐದು. ಇದು ಉತ್ತರ ಆಗ್ತದೆ. ಇದು ಕೂಡ 2019-20 ಕ್ವಶನ್ ಪೇಪರ್, ಇಂಪಾರ್ಟೆಂಟ್ ಕ್ವಶನ್ ಆಗ್ತದೆ. ಇದು ಹದಿನೈದು ಪ್ರಶ್ನೆಗಳಾದವು,